ಹದಿನೈದನೇ ಶ್ಲೋಕ ಲಕ್ಷ್ಯ ರೋಮಲಥಾಧಾರ ಇದರ್ಥ ಏನು ಅಂದರೆ ಇಲ್ಲಿ ಆಧ್ಯಾತ್ಮಿಕ ಯೋಗ ಮಾರ್ಗ ಅನುಸರಿಸೋ ಯೋಗಗಳಿಗೆ ನಾಭಿ ಪ್ರದೇಶದಿಂದ ಕೆಳಗಿರೋ ಮೂಲಾಧಾರ ಚಕ್ರದಲ್ಲಿ ನಾದ ರೂಪವಾಗಿ ಆರಂಭ ಆಗಿ ಮಣಿಪುರದವರೆಗೆ ಬಳ್ಳಿ ಹಬ್ಬಿ ಮುಕ್ತಿ ಫಲಗಳನ್ನು ಪ್ರಸಾದಿಸುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ ಇನ್ನು ಈ ಫಲಗಳು ಬಳ್ಳಿ ಬಳ್ಳಿಗಳಿಗೆ ಆಧಾರಭೂತವಾದ ಜಗನ್ಮಾತೆಯ ಕಟಿ ಅಂದರೆ ಸೊಂಟ ಪ್ರದೇಶ ಚಿನ್ನದಲ್ಲಿ ಅಳವಡಿಸಿರುವ ವಜ್ರದ ಆಭರಣಗಳಿಂದ ಅಲಂಕೃತವಾಗಿರುವ ಡಾಬನ್ನು ಅಂದರೆ ವಡ್ಯಾಣವನ್ನು ತಾಯಿ ಧರಿಸಿದ್ದಾಳೆ ಈ ತಾಯಿಯ ಹಿಡಿಯಷ್ಟು ಸಣ್ಣದಾದ ಸೊಂಟದ ನಡಿಗೆ ಸೌಭಾಗ್ಯ ಸಂತಾನ ಭಾಗ್ಯ ಗೃಹ ಕೃತ್ಯ ಸಾಮರ್ಥ್ಯದ ಶಕ್ತಿಯನ್ನು ನೀಡುತ್ತೆ